ವೀಕ್ಷಕರೇ, ಜಿಆರ್ ಗೋಪಿನಾಥ್ ಈ ಒಂದು ಹೆಸರು ನಮ್ಮ ಭಾರತ ಮಾತ್ರವಲ್ಲದೆ ಹೊರದೇಶದಲ್ಲೂ ಕೂಡ ಚಿರಪರಿಚಿತ. ಅದಲ್ಲದೆ ಇವರು ನಮ್ಮ ಹೆಮ್ಮೆಯ ಕನ್ನಡಿಗ ಅನ್ನೋದು ಬಹುತೇಕ ಜನಕ್ಕೆ ಗೊತ್ತೇ ಇಲ್ಲ. ವೀಕ್ಷಕರೇ, ಇವರ ಜೀವನ ಸಾಧನೆ ಎಷ್ಟು ರೋಚಕವಾಗಿದೆ ಅಂದರೆ, ಇವರ ಜೀವನಾಧಾರಿತ ಚಿತ್ರವೊಂದು ತಮಿಳು ಭಾಷೆಯ ಸೂರ್ಯ ನಟನೆಯಲ್ಲಿ ಬಿಡುಗಡೆಗೆ ಸಿದ್ಧಗೊಂಡಿದೆ. ವೀಕ್ಷಕರೇ, ಅಷ್ಟಕ್ಕೂ ಈ ಜಿಆರ್ ಗೋಪಿನಾಥ್ ಯಾರು ಗೊತ್ತಾ? ಭಾರತೀಯ ವಾಯುಯಾನ ಕ್ಷೇತ್ರದಲ್ಲಿ ವಿಜಯ್ ಮಲ್ಯಾರ ಬಳಿಕ ಜಿಆರ್ ಗೋಪಿನಾಥ್ರ ಹೆಸರು ಪ್ರಮುಖವಾದದ್ದು. ಏರ್ ಡೆಕ್ಕನ್ ಕಂಪನಿಯ ಒಡೆಯರಾಗಿದ್ದ ಇವರಿಂದಲೇ ವಿಜಯ್ ಮಲ್ಯ 2008ರಲ್ಲಿ ಖರೀದಿಸಿ ತನ್ನ ಕಿಂಗ್ಫಿಶರ್ ಏರ್ಲೈನ್ಸ್ ಜೊತೆ ಮರ್ಜ್ ಮಾಡಿಕೊಂಡಿದ್ದು. ಅನೇಕ ಕ್ಷೇತ್ರಗಳಲ್ಲಿ ನುರಿತವರಾಗಿದ್ದ ಗೋಪಿನಾಥ್ 1997ರಲ್ಲಿ ಏರ್ ಡೆಕ್ಕನ್ ಏರ್ಲೈನ್ಸ್ ಸಂಸ್ಥೆಯನ್ನ ಸ್ಥಾಪಿಸಿದ್ರು. ಕಾರಣಾಂತರಗಳಿಂದ ಕಿಂಗ್ಫಿಶರ್ ಜೊತೆ ಇದು ಜಂಟಿಯಾಗಬೇಕಾಯಿತು. ಆದರೂ ಮುಂದೆ ಯಶಸ್ವಿಯಾಗಿ ಏರ್ ಡೆಕ್ಕನ್ ತನ್ನ ವ್ಯವಹಾರವನ್ನು ಮುಂದುವರಿಸಿತು. ಬನ್ನಿ ವೀಕ್ಷಕರೇ, ಏರ್ ಡೆಕ್ಕನ್ನ ಸಂಸ್ಥಾಪಕರಾದ ಕನ್ನಡಿಗ ಜಿಆರ್ ಗೋಪಿನಾಥ್ ರವರ ಜೀವನ ಹಾಗೂ ಸಾಧನೆಯ ಕುರಿತಾದ ವಿವರಗಳನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ. ಪ್ರಖ್ಯಾತ ಏರ್ ಡೆಕ್ಕನ್ ವಿಮಾನಯಾನದ ಒಡೆಯರಾದ ಜಿಆರ್ ಗೋಪಿನಾಥ್ ರವರು ಭಾರತೀಯ ಸೇನೆಯ ಓರ್ವ ಮಾಜಿ ನಿವೃತ್ತ ಕ್ಯಾಪ್ಟನ್ ಹಾಗೂ ಬರಹಗಾರರು, ಸಶಕ್ತ ರಾಜಕಾರಣಿ ಕೂಡ. ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಗೋಪಿನಾಥ್ ಅಲಿಯಾಸ್ ಜಿಆರ್ ಗೋಪಿನಾಥ್ ರವರು 1951ರ ನವೆಂಬರ್ 13ರಂದು ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಜನಿಸ್ತಾರೆ. ಮಂಡ್ಯದಲ್ಲಿ ಹುಟ್ಟಿದ್ರೂ ಸಹ ಅವರು ಬೆಳೆದದ್ದೆಲ್ಲ ಹಾಸನ ಜಿಲ್ಲೆಯ ಗೋರೂರಿನಲ್ಲಿ. ಅವರ ಪೋಷಕರ ಒಟ್ಟು 8 ಮಕ್ಕಳಲ್ಲಿ ಗೋಪಿನಾಥ್ ಎರಡನೇವರಾಗಿದ್ರು. ಗೋಪಿನಾಥ್ರ ತಂದೆ ಶಾಲಾ ಶಿಕ್ಷಕರಾಗಿದ್ದು ಕನ್ನಡ ಬರಹಗಾರರು ಸಹ ಆಗಿದ್ರು. ಈ ಶಾಲಾ ಶಿಕ್ಷಣ ಮಕ್ಕಳಿಗೆ ನೈತಿಕ ಪಾಠವನ್ನು ಕೊಡುವಲ್ಲಿ ಸೋಲುತ್ತಿವೆ ಎಂದು ನಂಬಿದ್ದ ಅವ್ರ ತಂದೆ ಮಕ್ಕಳಿಗೆ ಮನೆಯಲ್ಲೇ ಪಾಠ ಮಾಡ್ತಾ ಇದ್ರು. ಪ್ರಾಥಮಿಕ ಕಲಿಕೆ ಮನೆಯಲ್ಲೇ ಸಿಕ್ಕರೂ ಸಹ ಗೋಪಿನಾಥ್ ಮುಂದೆ ಅಲ್ಲಿನ ಕನ್ನಡ ಮಾಧ್ಯಮ ಶಾಲೆಗೆ ಸೇರಿದ್ರು. ಅವರನ್ನ ಒಮ್ಮೆಲೆ ನೇರವಾಗಿ 5ನೇ ತರಗತಿಗೆ ಸೇರಿಸಲಾಯಿತು. ಗೋಪಿನಾಥ್ ರವರಿಗೆ ತಂದೆಯವರ ಸಲಹೆ ಸೂಚನೆಗಳ ಪ್ರಭಾವದಿಂದ ಸೇನೆಗೆ ಸೇರಿಕೊಂಡು ದೇಶ ಸೇವೆ ಮಾಡುವ ಕಡೆ ಚಿಕ್ಕಂದಿನಿಂದಲೂ ಒಲವಿತ್ತು. ಅಂತೆಯೇ 1962ರಲ್ಲಿ ಗೋಪಿನಾಥ್ ರವರ ಈ ಉದ್ದೇಶದ ಸಾಧನೆಗೆ ಮೊದಲ ಹೆಜ್ಜೆ ಎಂಬಂತೆ ಅವರಿಗೆ ಬಿಜಾಪುರದ ಸೈನಿಕ ತರಬೇತಿ ಶಾಲೆಗೆ ಪ್ರವೇಶವೂ ಸಹ ಸಿಕ್ತು. ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ನಡೆಸುವ ಸೇನೆಯ ಪ್ರವೇಶಾರ್ಥ ಪರೀಕ್ಷೆಗಳನ್ನ ಎದುರಿಸಲು ಈ ಸೈನಿಕ ತರಬೇತಿ ಶಾಲೆಯ ಕಲಿಕೆ ಅವರಿಗೆ ಬಹಳವೇ ಸಹಕಾರಿಯಾಯಿತು. ಅಲ್ಲಿ 3 ವರ್ಷಗಳ ಕಠಿಣ ಹಾಗೂ ನುರಿತ ತರಬೇತಿ ಪಡೆದ ಗೋಪಿನಾಥ್ ರವರು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯ ಶಿಕ್ಷಣವನ್ನು ಸಹ ಪೂರೈಸಿದರು. ಮುಂದೆ ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲೂ ಸಹ ಸೈನಿಕ ತರಬೇತಿಯಲ್ಲಿ ತಮ್ಮ ಪದವಿ ಪಡೆದರು. ಸೈನಿಕ ಶಿಕ್ಷಣ ಪೂರೈಸಿದ ಬಳಿಕ ಭಾರತೀಯ ಸೇನೆಯಿಂದ ಕಮಿಷನ್ ಹುದ್ದೆಗೆ ಅವಕಾಶ ಪಡೆದು ಅವರು ಮುಂದೆ ಕ್ಯಾಪ್ಟನ್ ಹುದ್ದೆಗೂ ಸಹ ಏರಿದರು. 8 ವರ್ಷದ ಸೇನೆಯಲ್ಲಿ ಸೇವೆಗೈದ ಅವರು 1971ರ ಬಾಂಗ್ಲಾದೇಶದ ಸ್ವತಂತ್ರ ಹೋರಾಟದ ಯುದ್ಧದಲ್ಲೂ ಸಮರ್ಥವಾಗಿ ಭಾಗಿಯಾದರು. ಆದರೆ ಅವ್ರಿಗೆ ಯಾಕೋ ಈ ಸೈನಿಕ ಜೀವನ ತನ್ನನ್ನು ಸಮಾಜದಿಂದ ಬೇರ್ಪಡಿಸ್ತಾ ಇದೆ ಎಂಬ ಭಾವನೆ ಅವರನ್ನು ಕಾಡಿದ್ರಿಂದ ಈ ಜೀವನ ಸಾಕಾಗಿ ಅವರು ಬಹುಬೇಗನೆ ಅದರಿಂದ ಸ್ವನಿವೃತ್ತಿಯನ್ನು ಪಡೆದರು. ಗೋಪಿನಾಥ್ ರವರು ತಮ್ಮ 28ನೇ ವಯಸ್ಸಿನಲ್ಲಿಯೇ ಭಾರತೀಯ ಸೇನೆಯಿಂದ ಸ್ವನಿವೃತ್ತಿಯನ್ನು ಪಡೆದು ದೂರ ಉಳಿದ್ರು. ಸೇನೆಯಿಂದ ದೂರಾದ ಬಳಿಕ ಕೃಷಿಯ ಕಡೆಗೆ ಆಸಕ್ತಿ ಬೆಳೆಸಿಕೊಂಡ ಗೋಪಿನಾಥ್ ರವರು ಸ್ವಂತ ರೇಷ್ಮೆ ಉದ್ದಿಮೆಯನ್ನು ಆರಂಭಿಸಿದರು. ಕಡಿಮೆ ಖರ್ಚಲ್ಲಿ ಹೆಚ್ಚುವರಿ ಗಳಿಕೆ ಮಾಡಬಹುದಾದ ಎಕೋಸ್ನೇಹಿಯ ವಿಧಾನಗಳನ್ನ ಅನುಸರಿಸಿ ಅವರು ಈ ಉದ್ದಿಮೆ ಆರಂಭಿಸಿದರು. ಅವರ ಈ ಹೊಸ ಪ್ರಯತ್ನಗಳು ನಿಜಕ್ಕೂ ಫಲಕಾರಿಯಾಗಿದ್ದವು. 1990ರಲ್ಲಿ ಗೋಪಿನಾಥ್ ರವರಿಗೆ ತಮ್ಮ ರೇಷ್ಮೆ ಉತ್ಪನ್ನದ ಈ ಹೊಸ ವಿಧಾನಗಳಿಂದ ಕೃಷಿ ಇಲಾಖೆಯಿಂದ ರೊಲೆಕ್ಸ್ ಲಾರಿಯೇಟ್ ಪ್ರಶಸ್ತಿ ನೀಡಿ ಅವರನ್ನು ಗೌರವಿಸಲಾಯಿತು. ಒಂದ್ಸಾರಿ ಅವರು ತಮ್ಮ ಬುಲೆಟ್ ರಿಪೇರಿಗಿಂತ ಹಾಸನಕ್ಕೆ ಹೋಗಿರ್ತಾರೆ. ಆದರೆ ಅಲ್ಲಿ ಬುಲೆಟ್ನ ಶೋರೂಮ್ ಮುಚ್ಚಿರುತ್ತೆ. ಕಾರಣ ಕೇಳಿದಾಗ ಬುಲೆಟ್ನ ಡೀಲರ್ಶಿಪ್ ಮುಗಿದು ಹೋಗಿರೋದು ಗೊತ್ತಾಗುತ್ತೆ. ತಕ್ಷಣವೇ ಅವರು ತಡ ಮಾಡದೆ ನೇರವಾಗಿ ಚೆನ್ನೈಗೆ ಹೋಗಿ ಬುಲೆಟ್ನ ಡೀಲರ್ಶಿಪ್ ಅನ್ನು ಪಡೀತಾರೆ. ನಂತರ ಮಲ್ನಾಡ್ ಮೊಬೈಲ್ಸ್ ಎಂಬ ಆಟೋಮೊಬೈಲ್ ಉದ್ದಿಮೆಯನ್ನು ಸಹ ಹಾಸನದಲ್ಲಿ ಗೋಪಿನಾಥ್ ರವರು ಆರಂಭಿಸ್ತಾರೆ. ಇದು ರಾಯಲ್ ಎನ್ಫೀಲ್ಡ್ ಬೈಕ್ಗಳಿಗೆ ಸ್ಪೇರ್ ಪಾರ್ಟ್ಸ್ ಹಾಗೂ ಇತರೆ ಸರ್ವಿಸ್ಗಳನ್ನ ಒದಗಿಸ್ತಾ ಇದ್ದ ಜೊತೆಗೆ ಎನ್ಫೀಲ್ಡ್ನ ಜೊತೆ ಡೀಲರ್ಶಿಪ್ ಸಾಧಿಸಿದ್ದ ಸಂಸ್ಥೆಯಾಗಿತ್ತು. ಇದ್ರ ಜೊತೆ ಅವರು ಹಾಸನದಲ್ಲಿ ತಮ್ಮ ಒಂದು ಹೋಟೆಲ್ ಅನ್ನು ಸಹ ಪ್ರಾರಂಭಿಸಿದರು. 1997ರಲ್ಲಿ ಗೋಪಿನಾಥ್ ರವರು ವಾಯುಯಾನ ಕ್ಷೇತ್ರದ ಕಡೆಗೆ ತಿರುಗಿತು. ಅವರು ಭಾರತದೇ ಆದ ಒಂದು ಏರ್ಲೈನ್ ಸೇವೆಯನ್ನು ಜನರಿಗೆ ಒದಗಿಸುವ ಕನಸನ್ನು ಕಂಡಿದ್ರು. ಆವರೆಗೂ ಖಾಸಗಿಯಾಗಿ ಕೇವಲ ವಿದೇಶಿ ಏರ್ಲೈನ್ಸ್ಗಳ ಓಡಾಟ ಮಾತ್ರ ಇಲ್ಲಿತ್ತು. 1996ರಲ್ಲಿ ಗೋಪಿನಾಥ್ ರವರು ತಮ್ಮದೇ ಆದ ಒಂದು ಸ್ವದೇಶಿ ಕಮರ್ಷಿಯಲ್ ಹೆಲಿಕಾಪ್ಟರ್ ಸರ್ವಿಸ್ ಒಂದನ್ನು ಆರಂಭಿಸಿದರು. ಅದಕ್ಕೆ ಡೆಕ್ಕನ್ ಏವಿಯೇಷನ್ ಕೋ ಅಂತ ಕರೆದರು. ಈ ಸಂಸ್ಥೆಯ ಮೊದಲ ಕೇಂದ್ರ ಕಚೇರಿಯನ್ನ ಗೋಪಿನಾಥ್ ರವರು ಬೆಂಗಳೂರಲ್ಲಿ ತೆರೆದರು. ಈ ಸೇವೆಯನ್ನು ಆರಂಭದಲ್ಲಿ ಕೇವಲ ಒಂದು ಹೆಲಿಕಾಪ್ಟರ್ನಿಂದ ಶುರು ಮಾಡಲಾಯಿತು. ಕ್ರಮೇಣ ಇನ್ನಷ್ಟು ಹೊಸ ಹೆಲಿಕಾಪ್ಟರ್ಗಳನ್ನ ಖರೀದಿಸಿದ ಅವರು ಮುಂದೆ ಅಹಮದಾಬಾದ್, ಕೊಚ್ಚಿನ್, ದೆಹಲಿ, ಮುಂಬೈ, ಇಂದೋರ್, ಕೋಲ್ಕತ್ತಾ, ಚೆನ್ನೈ, ಭುವನೇಶ್ವರ್, ಜಮ್ಶೆಡ್ಪುರ್ ಮೊದಲಾದ ಕಡೆ ತಮ್ಮ ಡೆಕ್ಕನ್ ಏವಿಯೇಷನ್ನ ಸೇವೆಯನ್ನ ಪಸರಿಸಿದ್ರು. ಜೆಟ್ ಏರ್ವೇಸ್, ಏರ್ ಸಹಾರಾ, ಏರ್ ಇಂಡಿಯಾ ಹಾಗೂ ಭಾರತೀಯ ಏರ್ಲೈನ್ಸ್ ಇವಿಷ್ಟು ಮಾತ್ರ ಆವರೆಗೆ ಇದ್ದ ಭಾರತೀಯ ವಾಯುಯಾನ ಸಂಸ್ಥೆಗಳಾಗಿದ್ವು. ಇವುಗಳ ಸೇವೆ ಆ ಕಾಲಕ್ಕೆ ವಿಪರೀತ ದುಬಾರಿಯಾಗಿದ್ದು ಸಾಮಾನ್ಯರು ಹಾಗೂ ಮಧ್ಯಮ ವರ್ಗದ ಜನ ಇವುಗಳಲ್ಲಿ ಪ್ರಯಾಣ ಮಾಡೋದು ತುಂಬಾ ಕಷ್ಟ ಆಗಿತ್ತು. 2000 ಹಾಗೂ 2002ರ ಅವಧಿಯಲ್ಲಿ ಅಂದಿಗೆ ದೂರದ ದೆಹಲಿಗೋ ಅಥವಾ ಕಲ್ಕತ್ತಾಗೆ ಹೋಗಬೇಕಂದ್ರೆ ಇವುಗಳ ಸೇವೆ ಬೆಲೆ 10,000ರಿಂದ 12,000ವರೆಗಿತ್ತು. ಕಡಿಮೆ ಬೆಲೆಯಲ್ಲಿ ಬಹುತೇಕ ಎಲ್ಲರಿಗೂ ಏರ್ ಪ್ರಯಾಣ ಸಾಧ್ಯವಾಗಬೇಕೆಂಬ ಹಂಬಲ ಗೋಪಿನಾಥ್ ಅವರಿಗಿತ್ತು. ಹಾಗಾಗಿ 2003ರಲ್ಲಿ ತಮ್ಮ ಮೊಟ್ಟ ಮೊದಲ ಏರ್ ಡೆಕ್ಕನ್ನ ಸೇವೆಯನ್ನು ಪರಿಚಯ ಮಾಡಿದ್ರು. ಏರ್ ಡೆಕ್ಕನ್ನಲ್ಲಿ ಟಿಕೆಟ್ ಚಾರ್ಜ್ ಇತರ ಸಂಸ್ಥೆಯ ದರಕ್ಕಿಂತ ಕನಿಷ್ಠ ಮಟ್ಟದಲ್ಲಿತ್ತು. ದರವನ್ನು ಇಳಿಸಬೇಕಂದ್ರೆ ವಿಮಾನದಲ್ಲಿ ಒದಗಿಸುವ ಕೆಲ ಅನಗತ್ಯ ಸೌಲಭ್ಯಗಳನ್ನು ಸಹ ನಿಲ್ಲಿಸಬೇಕಿತ್ತು. ಉದಾಹರಣೆಗೆ ಏರ್ ಡೆಕ್ಕನ್ನಲ್ಲಿ ಇತರೆ ವಿಮಾನಯಾನಗಳಲ್ಲಿರುವಂತೆ ಪುಕ್ಕಟ್ಟೆ ಆಹಾರ ಹಾಗೂ ಸ್ನ್ಯಾಕ್ಸ್ ಮತ್ತು ಡ್ರಿಂಕ್ಗಳ ಸೌಲಭ್ಯ ಇರಲಿಲ್ಲ. ಇವು ಬೇಕೆಂದಾದರೆ ಪ್ರಯಾಣಿಕರು ಪ್ರತ್ಯೇಕವಾಗಿ ಹಣವನ್ನು ತೆರಬೇಕಿತ್ತು. ಆ ನಂತರ ಏರ್ ಡೆಕ್ಕನ್ನಲ್ಲಿ ಬಿಸಿನೆಸ್ ಕ್ಲಾಸ್ ಎಂಬ ಪ್ರತ್ಯೇಕ ಸೀಟಿಂಗ್ ವ್ಯವಸ್ಥೆಯೂ ಇರಲಿಲ್ಲ. ಎಲ್ರಿಗೂ ಎಕಾನಮಿ ಸೀಟಿಂಗ್ನ ವ್ಯವಸ್ಥೆ ಮಾತ್ರವಿತ್ತು. ಇದರಿಂದಾಗಿ ಪ್ರಯಾಣಿಕರು ಹೆಚ್ಚು ಹೆಚ್ಚಾಗಿ ಏರ್ ಡೆಕ್ಕನ್ನ ಕಡೆ ಒಲವು ತೋರಲು ಶುರು ಮಾಡಿದ್ರು. ಹೀಗೆಯೇ ಮುಂದುವರೆದ ಏರ್ ಡೆಕ್ಕನ್ನ ಖ್ಯಾತಿ ಹಣಾದಾಯ ಬಂದ ಹಾಗೆಲ್ಲ ಅದರ ಸೇವೆಯ ಗುಣಮಟ್ಟ ಸುಧಾರಣೆಗೊಳ್ಳುತ್ತಾ ಸಾಕ್ತು. ಆದರೆ ಈ ಯಶಸ್ಸು ಹೆಚ್ಚು ದಿನ ಚಾಲ್ತಿಯಲ್ಲಿ ಇರಲಿಲ್ಲ. ಏರ್ ಡೆಕ್ಕನ್ನ ಬಳಿಕ ಇತರೆ ಖಾಸಗಿ ವಿಮಾನಯಾನದ ಸಂಸ್ಥೆಗಳು ತಲೆ ಎತ್ತಲಾರಂಭಿಸಿ ನಿಧಾನವಾಗಿ ಅಲ್ಲಿಯೂ ಸಹ ಏರ್ ಡೆಕ್ಕನ್ ಸ್ಪರ್ಧೆಯನ್ನು ಎದುರಿಸಬೇಕಾಯಿತು. ಈ ಸ್ಪರ್ಧೆಯಲ್ಲಿ ಅವರಿಗೆ ಎದುರಾದ ಮೊದಲ ಪ್ರತಿಸ್ಪರ್ಧಿ ಎಂದರೆ ಅದು ಇಂಡಿಗೋ ಸಂಸ್ಥೆ. ಇಂಡಿಗೋ ಸಹ ಗ್ರಾಹಕ ಸ್ನೇಹಿ ಸಂಸ್ಥೆಯಾಗಿದ್ದು ಅನೇಕ ಆಕರ್ಷಕ ಸೌಲಭ್ಯ ಹಾಗೂ ವ್ಯವಸ್ಥೆಗಳೊಂದಿಗೆ ಲಾಂಚ್ ಆಯಿತು. ಜನ ಈಗ ಹೊಸ ಸೇವೆಯನ್ನು ಕೊಡ್ತಾ ಇದ್ದಂತಹ ಇಂಡಿಗೋ ಸಂಸ್ಥೆ ಕಡೆ ಆಸಕ್ತಿಯನ್ನು ತೋರಿದರು. ದಿನೇ ದಿನೇ ಸ್ಪರ್ಧೆ ತೀವ್ರವಾಗಿ ಏರ್ಪಟ್ಟು ಏರ್ ಡೆಕ್ಕನ್ನ ಆದಾಯದ ಮಟ್ಟ ದಿನೇ ದಿನೇ ಕುಸಿಯಲಾರಂಭಿಸಿತು. ಈ ಹೊತ್ತಿಗೆ ನೂರಾರು ವಿಮಾನಯಾನಗಳನ್ನ ಖರೀದಿಸಿದ್ದ ಏರ್ ಡೆಕ್ಕನ್ ಬೃಹತ್ ಸಂಖ್ಯೆಯಲ್ಲಿ ಸಿಬ್ಬಂದಿಯನ್ನ ಹೊಂದಿತ್ತು. ಇವರೆಲ್ಲರ ಮೇಂಟೆನೆನ್ಸ್ ಖರ್ಚು ಬಹಳ ಇತ್ತು. ಈಗ ಕುಸಿದ ಆದಾಯದ ಮಟ್ಟದಿಂದಾಗಿ ಖರ್ಚು ಹೆಚ್ಚಾಗಿ ಏರ್ ಡೆಕ್ಕನ್ ನಷ್ಟದ ಕಡೆಗೆ ಹೆಜ್ಜೆ ಇಡಲಾರಂಭಿಸಿತು. ಇದನ್ನ ಆರಂಭದಲ್ಲಿ ಏರ್ ಡೆಕ್ಕನ್ ಊಹೆ ಮಾಡಿರಲಿಲ್ಲ. ಆದರೂ ಸಹ ಮುಂದೆ ಸ್ಥಿತಿ ಸುಧಾರಿಸಬಹುದು ಅಂತ ಏರ್ ಡೆಕ್ಕನ್ ಸೇವೆ ಕೊಡುತ್ತಾ ಮುನ್ನುಗ್ತು. ಆದರೆ ಅದರ ಆದಾಯದ ಕುಸಿತವನ್ನು ಗಮನಿಸಿದ ಏರ್ ಡೆಕ್ಕನ್ನ ಹೂಡಿಕೆದಾರರು ಅದರ ಸ್ಟಾಕ್ ಅನ್ನು ಮಾರುವಂತೆ ಗೋಪಿನಾಥ್ ಅವರಿಗೆ ಒತ್ತಾಯಿಸಲಾರಂಭಿಸಿದ್ರು. ಆದರೆ ಸಂಸ್ಥೆಯನ್ನ ಮಾರಲು ಇಚ್ಛಿಸದ ಗೋಪಿನಾಥ್ ಈಗ ಗೊಂದಲಕ್ಕೆ ಬಿದ್ರು. ಇದರ ಪರಿಣಾಮ ಅವರು 2007-8ರ ಸಮಯದಲ್ಲಿ ಅನಿವಾರ್ಯವಾಗಿ ಕಿಂಗ್ಫಿಷರ್ನ ಜೊತೆ ತಮ್ಮ ಸಂಸ್ಥೆಯನ್ನ ವಿಲೀನ ಮಾಡಿಕೊಂಡ್ರು. ಈಗ ಅದರ ಹಕ್ಕು ಕಿಂಗ್ಫಿಷರ್ನ ಮಾಲೀಕ ವಿಜಯ್ ಮಲ್ಯನ ಒಡೆತನದಲ್ಲಿತ್ತು. ಗೋಪಿನಾಥನೀಗ ತಮ್ಮ ಡೆಕ್ಕನ್ ಏವಿಯೇಷನ್ನ ಹೆಲಿಕಾಪ್ಟರ್ ಸೇವೆಯನ್ನ ನಡೆಸುತ್ತಾ ಸಾಗಿದ್ರು. ಕ್ರಮೇಣ ಇದು ಸಹ ಲಾಭವಿಲ್ಲದೆ ಅವರು ಡೆಕ್ಕನ್ ಏವಿಯೇಷನ್ ಸೇವೆಯನ್ನು ಸಹ ನಿರ್ವಾಹವಿಲ್ಲದೆ ಮುಚ್ಚಬೇಕಾಯಿತು. 2008ರಿಂದ ಆರಂಭವಾಗಿದ್ದ ಅವರ ಡೆಕ್ಕನ್ ಶಟಲ್ ಸೇವೆ ಅಹಮದಾಬಾದ್, ಸೂರತ್, ಜಮ್ನಗರ್, ಭಾವನಗರ್ ಹಾಗೂ ಕಂಡ್ಲಾ ಜಿಲ್ಲೆಗಳಲ್ಲಿ ಚಾಲ್ತಿಯಲ್ಲಿತ್ತು. 2013ರಲ್ಲಿ ಇದು ಸಹ ಬಂದಾಯಿತು. ಇದಾಗಿ ಸುಮಾರು 4 ವರ್ಷಗಳ ಕಾಲ ಗೋಪಿನಾಥನ್ ಈ ಏವಿಯೇಷನ್ ಕ್ಷೇತ್ರದಿಂದ ಸಂಪೂರ್ಣ ಹೊರಗಿದ್ರು. 2017ರಲ್ಲಿ ನಡೆದ ಹರಾಜಿನಲ್ಲಿ ಗೆದ್ದ ಅವರ ಡೆಕ್ಕನ್ ಚಾರ್ಟರ್ಸ್ ಆಗಷ್ಟೇ ಪರಿಚಯವಾಗಿದ್ದ UDAN ಎಂಬ ಸ್ಟೀಮ್ನ ಅಡಿ ಭಾರತದ 34 ಸ್ಥಳೀಯ ವಾಯು ರೂಟ್ಗಳಲ್ಲಿ ಸಂಚರಿಸುವ ಅವಕಾಶವನ್ನು ಪಡೆಯಿತು. ಸದ್ಯ 2017ರಿಂದ ಗೋಪಿನಾಥ್ ರವರ ಏರ್ ಡೆಕ್ಕನ್ ಸೇವೆ ಗುಜರಾತ್ನಲ್ಲಿ ಪ್ರಧಾನವಾಗಿ ಚಾಲ್ತಿಯಲ್ಲಿದೆ. 2005ರಲ್ಲಿ ಗೋಪಿನಾಥ್ ರವರಿಗೆ ಪ್ರತಿಷ್ಠಿತ ರಾಜ್ಯೋತ್ಸವ ಪ್ರಶಸ್ತಿ ಸಹ ಲಭಿಸಿದೆ. 2007ರಲ್ಲಿ ಅವರಿಗೆ ಫ್ರಾನ್ಸ್ನ ಗೌರವಾರ್ಥ ಚಾವೆಲಿಯರ್ ಡಿ ಲಾ ಲಿಜನ್ ಪ್ರಶಸ್ತಿ ಸಿಕ್ಕಿದೆ. ಇವರ ಈ ರೋಚಕ ಜೀವನಾಧಾರಿತ ಕಥೆಯನ್ನು ಸೂರಾರೈ ಪೊಟ್ರು ಎಂಬ ಒಂದು ತಮಿಳು ಚಿತ್ರದಲ್ಲಿ ತೋರಿಸಲಾಗಿದೆ. ಇದಿಷ್ಟು GR ಗೋಪಿನಾಥ್ ರವರ ಬಗ್ಗೆ ಇರುವಂದಷ್ಟು ಮಾಹಿತಿ. ನಮಸ್ಕಾರ.